ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरणु शरणार्थिगळु नानु निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा आयुर्वेद संशोधना केंद्र टाटा नगर सर्कल बेंगलूरु एपीएमसी एदुरुगडे ईश्वर नगर हुब्बळ्ळि धारवाड़ हत्र उळिवि रोड मूडकट्टि। आत्मीयरे तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागतवन्नु कोर्ता ई दिनद संचिकेयल्लि ತೂಕವನ್ನು ವೃದ್ಧಿ ಮಾಡಿಕೊಳ್ಳತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಇದರ ಸೇವನೆ ಮಾಡಿದರೆ, ಈ ರಸಾಯನದ ಸೇವನೆಯನ್ನು ನೀವು ಮಾಡಿದರೆ ತಿಂಗಳಿಗೆ 3-5 ಕೆಜಿ ತೂಕ ಜಾಸ್ತಿ ಆಗೋದು ಪಕ್ಕ. ಯಾವ ರಸಾಯನ ಅಂತ ಹೇಳಿದರೆ ನೆನಪು ಮಾಡ್ಕೊಳ್ಳಿ, ಆತ್ಮೀಯರೆ ನೋಟ್ ಮಾಡ್ಕೊಳ್ಳಿ. ಖರ್ಜೂರ 4, ಗೋಡಂಬಿ 4, ಬಾದಾಮಿ 4, ಆಮೇಲೆ ಅಂಜೀರ 4, ಇವೆಲ್ಲವನ್ನು ಕೂಡ ರಾತ್ರಿ ನೀವು ನೀರಿನಲ್ಲಿ ನೆನೆಸಿಡಿ. ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ನೀರಿನಲ್ಲಿ ನೆನೆಸಿಡಿ. ಇದನ್ನು ಬೆಳಗ್ಗೆ ಎದ್ದು ಮತ್ತೆ ತೊಳಿತಕ್ಕಂಥ ಅವಶ್ಯಕತೆ ಇಲ್ಲ, ರಾತ್ರಿ ನೆನೆಸಿಟ್ಟಿರತಕ್ಕಂಥದ್ದೇ ಸಾಕು. ಇದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಅಗದು ಅಗದು ಸೇವನೆ ಮಾಡಬೇಕು. 2 ಬಾಳೆಹಣ್ಣಿನ ಜೊತೆಗೆ, ಅದರ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿಕೊಂಡು ಸೇವನೆ ಮಾಡಬೇಕು. ಇದಿಷ್ಟು ಬೆಳಗ್ಗೆ ನೀವು ಸೇವನೆ ಮಾಡಿ ನೋಡಿ, ನಿಮ್ಮ ಮಾಂಸಧಾತು, ನಿಮ್ಮ ಮೇಧಧಾತು, ನಿಮ್ಮ ಅಸ್ಥಿಧಾತು ಈ ಮೂರೂ ವೇಗವಾಗಿ ಬೆಳವಣಿಗೆ ಹೊಂದುತ್ತವೆ. ಇದರಿಂದ ನಮ್ಮ ತೂಕ ವೃದ್ಧಿಯಾಗುತ್ತೆ, ಒಂದು ಸ್ವಲ್ಪ ನಮ್ಮ ಹೈಟು ವೃದ್ಧಿಯಾಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಪ್ರಭಾವಕಾರಿಯಾಗಿರ್ತಕ್ಕಂಥ ಒಂದು ಮನೆ ಮದ್ದಿದು. ಇವೆಲ್ಲ ಕಾಂಬಿನೇಷನ್ ಇದಾವಲ್ಲ, ಈ ಕಾಂಬಿನೇಷನನ್ನು ನಾವು ಹಲವಾರು ವರ್ಷ ಸಂಶೋಧನೆ ಮಾಡಿ ನಿಮಗೆ ಹೇಳ್ತಾ ಇದ್ದೇವೆ. ಸುಮ್ಮನೆ ಯಾವುದೋ ಒಂದು ಬಾಯಿಗೆ ಬಂದಿದ್ದು ಹೇಳೋದಲ್ಲ, ಇದನ್ನು ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೇವೆ. ಆಹಾರದ ಪದ್ಧತಿ ಹೇಗಿರಬೇಕು ತೆಳಗಿರೋರಿಗೆ ಅಂತ ಹೇಳಿದ್ರೆ, ಮಧುರ ಆ ಗುಣವನ್ನು ಹೊಂದಿರತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ತೀಕ್ಷ್ಣ ಗುಣವನ್ನು, ಕಟು ಆಮೇಲೆ ಕಷಾಯ ಗುಣವನ್ನು ಹೊಂದಿರತಕ್ಕಂಥ ಆಹಾರವನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು. ಖಾರ, ಹುಳಿ, ಮಸಾಲೆ ಪದಾರ್ಥಗಳನ್ನು, ಕಹಿ ಪದಾರ್ಥಗಳನ್ನು ಕಡಿಮೆ ಮಾಡಿ ಸಿಹಿ ಪದಾರ್ಥಗಳನ್ನು ಹೆಚ್ಚಿಗೆ ಮಾಡಿ ಈ ಮನೆಮದ್ದನ್ನು ಬಳಸಿದ್ದೇ ಆದಲ್ಲಿ ನಿಮ್ಮ ತೂಕ ವೃದ್ಧಿಯಾಗೋದು ಗ್ಯಾರಂಟಿ, ವಿತೌಟ್ ನೋ ಸೈಡ್ ಎಫೆಕ್ಟ್. ಯಾವ ಒಂದು ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಇದರಿಂದ ಇನ್ನೂ ಒಳ್ಳೆಯ ಅಭಿವೃದ್ಧಿಯ ಲಾಭಗಳಾಗ್ತವೆ, ಆರೋಗ್ಯ ಚೆನ್ನಾಗಾಗುತ್ತೆ ಹೊರತು ಇದರಿಂದ ಯಾವ ಸೈಡ್ ಎಫೆಕ್ಟ್ಗಳು ಕೂಡ ಆಗೋದಿಲ್ಲ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಇರ್ತದೆ, ಆ ನಂಬರಿಗೆ ಸಂಪರ್ಕ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು. ಜೊತೆಗೆ ಈ ತೂಕ ವೃದ್ಧಿಯಾಗಲಿಕ್ಕೆ ಸಪ್ತಧಾತು ಪುಷ್ಟಿ ಚೂರ್ಣ ಅಂತಿದೆ, ಅದನ್ನು ನೀವು ತೆಗೆದುಕೊಂಡ್ರೆ 100% ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ರಸಾಯನ ಮತ್ತು ಚೂರ್ಣ ಮಾಡಿದ್ದೇವೆ. ಇದರ ಬಗ್ಗೆ ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನಾದರೂ ಸಂಪರ್ಕ ಮಾಡಿ ಅಥವಾ ನಮ್ಮ ಆಶ್ರಮಕ್ಕಾದರೂ ನೀವು ಭೇಟಿ ಕೊಡ್ಬೋದು. ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.